बीदर लोकसभा क्षेत्र से कांग्रेस उम्मीदवार सागर खंडरे ने बुधवार को एक और नामांकन पत्र दाखिल किया है। सागर खंडरे ने रिटर्निंग ऑफिसर गोविंद रेड्डी को पिता पर्यावरण मंत्री और बीदर जिला प्रभारी मंत्री ईश्वर खंडरे, नगरपालिका प्रशासन मंत्री रहीम खान, पूर्व विधायक राजशेखर पाटिल, अशोक खेनी की मौजूदगी में अपना नामांकन पत्र सौंपा है। नामांकन पत्र दाखिल करने के बाद सागर खंडरे और मंत्री सहित नेताओं ने मीडिया से बात की और बाद में रोड शो में भाग लिया। ಇವತ್ತು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂತಹ ಸಾಗರ್ ಖಂಡ್ರೆ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಾವಿರಾರು ಜನ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಹಿರಿಯ ಮುಖಂಡರುಗಳೆಲ್ಲರೂ ಅವರ ಈ ಒಂದು ನಮ್ಮ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ, ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ. ಇವತ್ತೇನು ಯುವಕರಲ್ಲಿ ಏನು ಉತ್ಸಾಹ ಇದೆ, ಏನು ಹುಮ್ಮಸ್ಸಿದೆ, ಯುವಶಕ್ತಿ ಅಣುಶಕ್ತಿ ಇದ್ದಾಗ ಇವತ್ತು ನಮ್ಮ ವರಿಷ್ಠರು ಯುವಕರಿಗೆ ಅಭ್ಯರ್ಥಿ ಮಾಡಿದರೆ ಒಂದು ಹೊಸ ಚಿಂತನೆ, ಒಂದು ಹೊಸ ಇವತ್ತು ಪರಿವರ್ತನೆ ಆಗ್ತದೆ, ಒಂದು ಹುಮ್ಮಸ್ಸು ಉತ್ಸಾಹ ಬರ್ತದೆ ಅನ್ನುವಂಥ ದೃಷ್ಟಿಯಿಂದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಸಲ ಅವರು ಕಾನೂನು ಪದವೀಧರಾಗಿದ್ದಾರೆ. ಈ ಸಲ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರ ಏನೊಂದು ಆಲೋಚನೆಗಳಿದೆ, ಜನರ ಹುಮ್ಮಸ್ಸು ಉತ್ಸಾಹ, ಅವರ ಪ್ರೀತಿ ವಿಶ್ವಾಸ ನಂಬಿಕೆ ನೋಡಿದರೆ ಮತ್ತು ನಮ್ಮ ಸರ್ಕಾರದ ಏನು ಸಾಧನೆ ಇದೆ ಗ್ಯಾರಂಟಿಗೆ ನಾವೇನು ಅನುಷ್ಠಾನ ಮಾಡಿದ್ದೇವೆ ಅದರಿಂದ ಬಹಳಷ್ಟು ಪ್ರಭಾವಿತರಾಗಿದ್ದಾರೆ. ಹೀಗಾಗಿ ಸಾಗರ್ ಖಂಡ್ರೆ ಅವರ ಗೆಲುವು ನಿಶ್ಚಿತ ಅನ್ನುವಂಥ ಮಾತು. ಅಂತರ ನಾನೇನು ಯಾರಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಒಟ್ಟಿಗೆ ಗೆಲ್ತಾರೆ, ನಿಶ್ಚಿತವಾಗಿ ಗೆಲ್ತಾರೆ, 100%. ರಾಜಶೇಖರ್ ಪಾಟೀಲ್ ಅವರು ಈಶ್ವರ ಖಂಡ್ರೆ, ಅರವಿಂದ್ ಅವರು, ಮತ್ತೆ ಕೆನಿ ಅಶೋಕ್ ಕೆನಿ ಇದೆ ಸಾಥ್ ಅಭಿ ಡಿ ಸಿ ಆಫೀಸ್ ಮೇ ನಾಮಿನೇಷನ್ ಸಾಗರ್ ಖಂಡ್ರೆ ಕಾ ಕರ್ಕೆ ಆಯೇ ಹೈ ವೋ ಆಜ್ ಬಹುತ್ ಹೀ ಅಚ್ಚಾ ದಿನ ಹೈ, ರಾಮನವಮಿ ಹೈ, ಇಸ್ಕೆ ಲಿಯೇ ಮೈ ಸಭಿ ಬೀದರ್ ಕಿ ಜನತಾ ಕೋ ಬಹುತ್ ಬಹುತ್ ಮುಬಾರಕಬಾದ್ ಭಿ ದೇತಾ ಹೂಂ ಔರ್ ರಿಕ್ವೆಸ್ಟ್ ಭಿ ಕರ್ತಾ ಹೂಂ ಸಾಗರ್ ಖಂಡ್ರೆ ಜಿ ಕೋ ಸಪೋರ್ಟ್ ಕರಿಯೇ, ಮದದ್ ಕರಿಯೇ ಔರ್ ಇಸ್ ಬಾರ್ ಅಚ್ಚೀ ಲೀಡ್ ಸೇ ಜಿತಾ ಹೈ. ಸರ್ ನಾವೆಲ್ಲರೂ ಸೇರಿ ಈಶ್ವರ ಖಂಡ್ರೆ ಅವರು, ರೇಮ್ ಖಂಡ್ರೆ ಅವರು, ಅಶೋಕ್ ಖೇಣಿ ಅವರು, ತಾಳಪ್ಪ ಅವರು, ಅಲ್ಲಿ ಅವರು ಸೇರಿ ನಾಮಿನೇಷನ್ ಫಿಲ್ ಮಾಡಿದ್ದೀವಿ. ನಿನ್ನೆ ಹುಮ್ನಾಬಾದಲ್ಲಿ ಕೂಡ ನಾವೆಲ್ಲ ಸೇರಿ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ಕೂಡ ಇಡೀ ಜಿಲ್ಲೆಯಿಂದ, ಇಡೀ 8 ಕ್ಷೇತ್ರದಿಂದ ಸಾಕಷ್ಟು ನಮ್ಮ ಪಕ್ಷದ ಕಾರ್ಯಕರ್ತರು ಅವರೆಲ್ಲ ಸ್ವಇಚ್ಛೆಯಿಂದ ಬಂದಿದ್ದಾರೆ. ಇವತ್ತು ಇಲ್ಲಿಂದು ಬಸವೇಶ್ವರ ಪೂಜೆಯಿಂದ ಹೋಗಿ ಅಲ್ಲಿ ಒಂದು ಸಭೆಯನ್ನು ಉದ್ದೇಶಿಸಿ ನಾವೆಲ್ಲ ಮಾತಾಡಿ ಇವತ್ತು ಸಾಗರ್ ಖಂಡ್ರೆಯವರು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಈಗಾಗಲೇ ಅವರು ಹೇಳಿದ ಹಾಗೆ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪರ ವಾತಾವರಣ ಇದೆ. ಇವತ್ತು ಬರ್ತಕ್ಕಂಥ ಏನು ಮೇ 7 ಚುನಾವಣೆ ಇದೆ, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಾಗರ್ ಖಂಡ್ರೆಜಿಯವರು ಗೆಲ್ತಾರೆ ಅಂತ ನಮ್ಮ ವಿಶ್ವಾಸ. ನಾಯಕರ ಜೊತೆ, ನಮ್ಮ ಬಿ ಫಾರ್ಮ್ ಜೊತೆ, ಮತ್ತೆ ಇವಾಗ ರ್ಯಾಲಿ ಮುಖಾಂತರ ನಾವು ಗಣೇಶ್ ಮೈದಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಸಮಾವೇಶ ಮಾಡ್ತಿದ್ದೀವಿ. ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಮಗೆ ಆಶೀರ್ವಾದ ಮಾಡೋದಕ್ಕೆ. ಅದಕ್ಕೆ ಬೀದರ್ ಜಿಲ್ಲೆಯ ಜನತೆ ಕೂಡ ನಮಗೆ ಇದೇ ರೀತಿ ಆಶೀರ್ವಾದ ಮಾಡ್ತಾರೆ ಅಂತಂಬುದು ನಮಗೆ ನಂಬಿಕೆ ಇದೆ ಅಂತ ನಂಬಿಕೆ ಇದೆ ಅಂತ ನಾನು ಹೇಳೋದಕ್ಕೆ. ಕ್ಯಾಂಪೇನಲ್ಲಿ ಎಲ್ಲ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಲ್ಲ ಪಂಚಾಯತ್ಗಳಲ್ಲಿ ನಾವು ವಿಸಿಟ್ ಮಾಡ್ತೀವಿ. ಎಲ್ಲ ಪಂಚಾಯತ್ಗಳಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ. ಯುವಕರು ಒಂದು ಹೊಸ ಮುಖ ನೋಡಬೇಕಂತ ಇದ್ದಾರೆ. ಯಾರು ಬಿ ಜೆ ಪಿಯವ್ರು ಅಭ್ಯರ್ಥಿ ಇದ್ದಾರೆ ಅವ್ರ ಮೇಲೆ ಭಾಳಷ್ಟು ಜನ ನಾರಾಜಾಗಿದ್ದಾರೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲ ಪಂಚಾಯತ್ಗಳು ಹೋಗಿದಾಗ ನೀವು ಎಷ್ಟು ಜನ ಮುಖ ಅವ್ರ ಮುಖ ನೋಡಿದ್ದೀರ ಅಂತಂದರೆ 99% ಯಾರು ಅವ್ರಿಗೆ ಇನ್ನೂ ತನಕ ನೋಡಿಲ್ಲ. ಫೋನ್ ಮೇಲೆ ನೋಡಿರ್ಬೋದು, ವಾಟ್ಸಪ್, ಫೇಸ್ಬುಕ್ ಮೇಲೆ ನೋಡಿರ್ಬೋದು, ಆದರೆ ಫೇಸ್ ಟು ಫೇಸ್ ರಿಯಲ್ ಲೈಫಲ್ಲಿ ಇನ್ನೂ ಯಾರು ನೋಡಿಲ್ಲ. ಅವ್ರು ಎಷ್ಟೋ ಜನ ಹೇಳ್ತಾರೆ ಇನ್ನೂ ಅವ್ರ ಊರಿಗೆ ಬಂದಿಲ್ಲ, ಪಂಚಾಯತಿಗೆ ಬಂದಿಲ್ಲ, ಅನುದಾನ ತಂದು ಕೊಟ್ಟಿಲ್ಲ ಅಂತ. ಅದಕ್ಕೆಲ್ಲರೂ ಬದಲಾವಣೆ ಬಯಸ್ತಾ ಇದ್ದಾರೆ. ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ತುಂಬ ಸಂತೋಷ ಆಗಿದೆ. ಇವತ್ತಿನ ದಿವಸ ನಾವೆಲ್ಲರೂ ನಮ್ಮೆಲ್ಲ ನಾಯಕರ ಜೊತೆ ನಾವು ರಾಮನವಮಿ ದಿವಸ ನಾವು ನಾಮಿನೇಷನ್ ಸಲ್ಲಿಸ್ತೇವೆ.